ಹಿಜಾಬ್ ವಿಚಾರ ಮುಂಚೆಯಿಂದ ಹೊರತು ಹೊರತು ಹಿಜಾಬ್ ಇತ್ತಿಲ್ಲ ಅದು ಮೊದಲನೇ ಸ್ಪಷ್ಟೀಕರಣ ಯಾವುದೇ ಶಾಲೆಗಳಲ್ಲಿ ಹಿಜಾಬ್ ಹಾಕ್ಕೊಂಡು ಕ್ಲಾಸ್ ರೂಮ್ಗೆ ಬರುವಂಥ ವ್ಯವಸ್ಥೆಗಳಿತ್ತಿಲ್ಲ ಅನೇಕ ವರ್ಷಗಳಿಂದ ಆ ಜನಾಂಗಕ್ಕೆ ಸೇರಿದ ಹೆಣ್ಮಕ್ಕಳುಗಳು ಶಾಲೆಗಳಲ್ಲಿ ಮತ್ತು ಪಿ ಯು ಸೆಕ್ಷನ್ಗೆ ಬರುತ್ತಿದ್ದುದನ್ನು ನಮಗೆ ನಿಮಗೆ ಗೊತ್ತಿದೆ ಅವರ ಸಂಖ್ಯೆ ಶುರು ದಿನಗಳಲ್ಲಿ ತುಂಬ ಕಡಿಮೆ ಜನ ಆ ಪರ್ಟಿಕ್ಯುಲರ್ ಜನಾಂಗದಿಂದ ಕಡಿಮೆ ಓದ್ತಿದ್ದ ವಿದ್ಯಾವಂತರು ವಿದ್ಯಾಭ್ಯಾಸಕ್ಕೆ ಬರುವಂಥದ್ದು ಕಡಿಮೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಅವರೂ ಸಹಿತ ಸಮಾಜದ ಒಳಗಡೆ ನಾವು ಬೇರಿಬೇಕು ನಾವು ವಿದ್ಯಾಭ್ಯಾಸ ಆಗಬೇಕು ನಮ್ಮ ಮಕ್ಕಳಿಗೂ ಚೆನ್ನಾಗಬೇಕು ಅವು ಚೆನ್ನಾಗಿ ಬೆಳಿಬೇಕು ಅಂಥೇಳಿ ಜ್ಞಾನಾರ್ಜನೆಯ ಆಸೆ ಬಂತು ಹಂಗಾಗಿ ಸಾಕಷ್ಟು ಶಾಲೆಗಳಲ್ಲಿ ಆ ಪೈಕಿಯ ಹೆಣ್ಣು ಮಕ್ಕಳು ಸಹಿತ ಇವತ್ತು ಇತ್ತೀಚಿನದಲ್ಲಿ ಕಾಲೇಜಿಗೆ ಬರ್ತಿದ್ರು ಬರ್ತಿರುವಂಥ ಟೈಮಲ್ಲಿ ಕಾಲೇಜಿನ ನಿಯಮಗಳನ್ನ ಪಾಲನೆ ಮಾಡ್ತಿದ್ರೋದು ನಿಯಮ ಉಲ್ಲಂಘನೆ ಯಾವತ್ತೂ ಅವರು ಮಾಡಿತ್ತಿಲ್ಲ ಕಳೆದ ಇಪ್ಪತ್ತೈದು ದಿನದಲ್ಲಿ ಉಡುಪಿಯ ಒಂದು ಶಾಲೆಯಲ್ಲಿ ಇದು ಶುರುವಾದಂಥದ್ದು ಅದು ಅಲ್ಲಿಗೆ ನಿಂತಿತ್ತು ಯಾವುದೇ ಕಾರಣದಲ್ಲೂ ರಾಜ್ಯದಲ್ಲಿ ಎಲ್ಲೂ ಇತ್ತಿಲ್ಲ ಆರು ಮಕ್ಕಳೇ ಅಲ್ಲೂ ಸಹಿತ ನೈಂಟಿ ಪ್ಲಸ್ ಮಕ್ಕಳುಗಳಲ್ಲಿ ಆರು ಮಕ್ಕಳು ಮಾತ್ರ ನಾವು ಹಿಜಾಬ್ ಹಾಕೊಂಡ್ಬರ್ತೀವಿ ಕ್ಲಾಸ್ಗೆ ಹಾಕೊಂಬರ್ತೀವಿ ಅಂದಾಗ ಅಲ್ಲಿಯೇ ಮ್ಯಾನೇಜ್ಮೆಂಟು ಮತ್ತು ಪ್ರಿನ್ಸಿಪಾಲು ಸ್ಪಷ್ಟವಾಗಿ ಹಿಜಾಬ್ ಅಲೋಡ್ ಅಲ್ಲ ಅದು ನಮ್ಮ ಸಮವಸ್ತ್ರದ ಭಾಗ ಅಲ್ಲ ಅಂತ ಹೇಳಿದಾಗ ಅವ್ರನ್ನ ಅಷ್ಟೇ ಜನ ಪ್ರೊಟೆಸ್ಟ್ ಮಾಡಿದ್ರು ಹೊರ್ತು ಅಲ್ಲೂ ಸಹಿತ ಎಂಬತ್ತೈದು ಎಂಬತ್ತಾರು ಮಕ್ಳುಗಳು ಶಾಲೆಗೆ ಬರ್ತಿದ್ದಿದ್ದನ್ನು ನೋಡಿದ್ದೀವಿ ನಾವು ಸ್ಪಷ್ಟವಾಗಿ ಹೇಳಿದ್ದು ಹಿಜಾಬ್ ದರ್ಬಾ ಧರಿಸ್ಬಾರ್ದು ಅಂತ ಎಲ್ಲೂ ನಾವು ಹೇಳಿಲ್ಲ ನಾವು ಸಮವಸ್ತ್ರವನ್ನು ಪಾಲಿಸ್ಬೇಕು ಅನ್ನುವಂಥದ್ದನ್ನು ಹೇಳಿದೆ ಆ್ಯಕ್ಟ್ ಮತ್ತು ರೂಲ್ ಪ್ರಕಾರ ಎಲ್ಲರ ಮನಸ್ಸು ಇದು ಸಮವಸ್ತ್ರವನ್ನು ಪ್ರಿಸ್ಕ್ರೈಬ್ ಮಾಡುವಂಥದ್ದು ಮ್ಯಾನೇಜ್ಮೆಂಟ್ಗೆ ಬಿಟ್ಟಿರುವಂಥದ್ದು ಮ್ಯಾನೇಜ್ಮೆಂಟ್ ಎಲ್ಲೆಲ್ಲಿ ಸಮವಸ್ತ್ರವನ್ನು ಪ್ರಿಸ್ಕ್ರೈಬ್ ಮಾಡಿದೆ ಅಲ್ಲಿ ಸಮವಸ್ತ್ರವನ್ನು ಪಾಲಿಸ್ಬೇಕು ಅಂತ ಮಾತ್ರ ಹೇಳಿರುವಂಥದ್ದು ಅನೇಕ ಯೂನಿಫಾರ್ಮಿನ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿರುವಂಥ ಕೇಸ್ಗಳಲ್ಲೂ ಸುಪ್ರೀಂ ಕೋರ್ಟು ಯೂನಿಫಾರ್ಮ್ ಅನ್ನುವಂಥದ್ದು ಪಾಲಿಸಬೇಕು ಆ ಡಿಪಾರ್ಟ್ಮೆಂಟಲ್ಲಿ ಪಾಲಿಸ್ಬೇಕು ಅನ್ನುವಂಥದ್ದು ಕೊಟ್ಟಿದೆ ಇದ್ದಾಗ ಹೈಕೋರ್ಟಲ್ಲಿ ಇವತ್ತು ಬಂದಿದೆ ಅದರಿಂದ ಹೈಕೋರ್ಟಿನ ಕೊಡುವಂಥ ಜಡ್ಜ್ಮೆಂಟಿನ ಪ್ರಕಾರ ಇದಕ್ಕೊಂದು ಎಂಡ್ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ